ಒಂದಾನೊಂದು ಕಾಲದಲ್ಲಿ ಒಬ್ಬ ವೃದ್ಧ ದಂಪತಿಗಳು ಊರಿಗೆ ದೂರವಾಗಿ ವಾಸಿಸುತ್ತಿದ್ದರು. ಆ ಮುದುಕಿಗೆ ದಿನಾಲೂ ಹೊಸ ಹೊಸ ತರ ಅಡಿಗೆ ಮಾಡುತ್ತಿದ್ದಳು. ಒಂದು ದಿನ ಅವಳು ಅಡಿಗೆ ಪುಸ್ತಕದಲ್ಲಿ ಶೊಂಟಿ ರೊಟ್ಟಿ ಮಾಡುವ ವಿಧಾನ ನೋಡುತ್ತಾಳೆ. ಅದನ್ನು ಮಾಡಲು ನಿರ್ಧರಿಸುತ್ತಾಳೆ. ಹೊಸ ತರ ಇರಬೇಕೆಂದು ಅದನ್ನು ಗೊಂಬೆಯ ಆಕಾರದಲ್ಲಿ ಮಾಡುತ್ತಾಳೆ. ಎರಡು ಕಣ್ಣುಗಳನ್ನು ವೆನಿಲಾ ಕ್ರೀಮ್ನಿಂದ ಮತ್ತು ತುಟಿಗಳನ್ನು ಸ್ಟ್ರಾಬೆರಿ ಕ್ರೀಮಿನಿಂದ ಮಾಡುತ್ತಾಳೆ. ಅದನ್ನು ಬಣ್ಣ ಬಣ್ಣದಿಂದ ಅಲಂಕರಿಸಿ ಅದನ್ನು ಜಿಂಜರ್ ಬ್ರೆಡ್ ಬಾಯ್ ಎಂದು ಕರೆಯುತ್ತಾಳೆ. ಆಮೇಲೆ ಜಿಂಜರ್ ಬ್ರೆಡ್ ಬಾಯನ್ನು ಬೇಯಿಸಲು ಓವನ್ ಅಲ್ಲಿ ಇಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಓವನ್ನಿಂದ ಧ್ವನಿ ಕೇಳುತ್ತದೆ. ನನ್ನವರೆಗೆ ತೆಗಿರಿ, ನನ್ನವರೆಗೆ ತೆಗಿರಿ, ದಯವಿಟ್ಟು ನನ್ನನ್ನು ಹೊರಗೆ ತೆಗಿರಿ, ಇಲ್ಲಿ ತುಂಬಾ ಬಿಸಿ ಇದೆ ಅಂದು ಯಾರೋ ಕೂಗುವುದು ಕೇಳಿಸಿತು. ಯಾರು ಇರಬಹುದು ಎಂದು ಆಲೋಚಿಸುತ್ತಾ ಓವನ್ ಬಾಗಿಲನ್ನು ತೆಗೆದಳು. ಬಾಗಿಲು ತೆಗೆದ ತಕ್ಷಣ ಜಿಂಜರ್ ಬ್ರೆಡ್ ಬಾಯ್ ಹೊರಗಡೆ ಎಗಿರಿ ಓಡಲು ಪ್ರಾರಂಭಿಸಿದ. ಆ ವೃದ್ಧ ದಂಪತಿಗಳು ತಮ್ಮ ಕಣ್ಣುಗಳನ್ನು ನಂಬಲಾರದೆ ಹೋದರು. ಏನಾಗುತ್ತಿದೆ ಗೊತ್ತಾಗುವುದೊಳಗೆ ಆ ಜಿಂಜರ್ ಬ್ರೆಡ್ ಬಾಯ್ ರೋಡ್ ಮೇಲೆ ಬಂದನು. ಅವರು ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡಲು ಪ್ರಾರಂಭಿಸಿದರು. ಮತ್ತೆ ಕೂಗಿದರು, ನಿಂತುಕೋ ಜಿಂಜರ್ ಬ್ರೆಡ್ ಬಾಯ್, ನಾವು ನಿನ್ನ ತಿನ್ನಬೇಕು, ನಿಂತುಕೋ. ಅವರು ಓಡಲು ಆಯಾಸ ಪಡುತ್ತಿದ್ದರು. ಸ್ವಲ್ಪ ದೂರ ಓಡಿದರು. ಅವನ್ನು ಹಿಡಿದುಕೊಳ್ಳಲು ಆಗಲಿಲ್ಲ. ಅವನು ಅವರಿಗೆ ಸಿಗದಷ್ಟು ವೇಗವಾಗಿ ಓಡುತ್ತಿದ್ದನು. ಜಿಂಜರ್ ಬ್ರೆಡ್ ಬಾಯ್ ಸ್ವಲ್ಪ ದೂರ ಓಡುತ್ತಿದ್ದಂತೆ ಹೊಲದಲ್ಲಿರುವ ಒಂದು ಹಸುವನ್ನು ದಾಟಿ ಮುಂದೆ ಹೋಗುತ್ತಾನೆ. ಆವಾಗ ಹಸು, ನಿಂತುಕೋ ಹುಡುಗ, ನಿಂತುಕೋ, ನೀನು ತುಂಬಾ ರುಚಿಯಾಗಿ ಕಾಣಿಸ್ತಿದ್ದೀಯಾ, ನಿಂತುಕೋ, ನಿನ್ನ ತಿನ್ನಬೇಕು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಕೇಳಿಸಿಕೊಳ್ಳದೆ ನಿಲ್ಲದೆ ಓಡುತ್ತಲೇ ಇದ್ದನು. ಅವನು ಹಸು ತನ್ನ ಹಿಂದೆ ಓಡುವುದನ್ನು ಗಮನಿಸುತ್ತಾನೆ. ಹಸು ತುಂಬಾ ಪ್ರಯತ್ನ ಮಾಡಿದರೂ ಅವನನ್ನು ಹಿಡಿಯಲು ಆಗಲಿಲ್ಲ. ಹಸುಕ್ಕಿಂತಲೂ ತುಂಬಾ ವೇಗವಾಗಿ ಓಡುತ್ತಲೇ ಇದ್ದಾನೆ. ಸ್ವಲ್ಪ ದೂರದಲ್ಲಿ ಒಂದು ಕುದುರೆ ಸಿಗುತ್ತದೆ. ನನಗೆ ಹಸು ಆಗುತ್ತಿದೆ, ನೀನು ರುಚಿಯಾಗಿದೆಯಾ, ನಿನ್ನನ್ನು ತಿನ್ನಬೇಕು, ನಿಂತುಕೋ ಎಂದು ಕುದುರೆ ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡುತ್ತದೆ. ಅದನ್ನು ನೋಡಿದ ತಕ್ಷಣ ಇನ್ನೂ ಜೋರಾಗಿ ಓಡಲು ಪ್ರಾರಂಭಿಸಿದ. ಕುದುರೆ ಹೇಗಾದರೂ ಮಾಡಿ ಜಿಂಜರ್ ಬ್ರೆಡ್ ಬಾಯ್ ಅನ್ನು ಹಿಡಿದುಕೊಳ್ಳಬೇಕೆಂದು ಪ್ರಯತ್ನಿಸಿತು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಕುದುರೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ಇನ್ನೂ ವೇಗವಾಗಿ ಓಡಿದನು. ಯಾವ ಅನುಮಾನ ಇಲ್ಲದೆ ಜಿಂಜರ್ ಬ್ರೆಡ್ ಬಾಯ್ ಆ ವೃದ್ಧ ದಂಪತಿಗಳು ಮತ್ತು ಹಸುವಿನಿಂದ ತಪ್ಪಿಸಿಕೊಂಡನು. ಕುದುರೆಯಿಂದಲೂ ಕೂಡ ಖಚಿತವಾಗಿ ತಪ್ಪಿಸಿಕೊಳ್ಳುತ್ತಾನೆ ಎಂದು ಅಂದುಕೊಂಡನು. ಇದು ಅವನ ಜೀವನ ಮರಣದ ಪ್ರಶ್ನೆ. ಆದ್ದರಿಂದ ಹಸಿದುಕೊಂಡ ಕುದುರೆಗೆ ಸಿಗಲಷ್ಟು ವೇಗವಾಗಿ ಓಡುತ್ತಿದ್ದನು. ತನ್ನನ್ನು ತಾನು ಕಾಪಾಡಿಕೊಂಡನು. ಜಿಂಜರ್ ಬ್ರೆಡ್ ಬಾಯ್ ಇವಾಗ ನನ್ನನ್ನು ಯಾರೂ ಹಿಡಿದುಕೊಳ್ಳಲು ಆಗುವುದಿಲ್ಲ ಎಂದು ನಿಶ್ಚಯಿಸಿದ. ಅವನು ಕಾಡು ದಾರಿಯಲ್ಲಿ ಓಡುತ್ತಾ ಇರುವಾಗ ಒಂದು ಗುಳ್ಳ ನರಿ ಜಿಂಜರ್ ಬ್ರೆಡ್ ಬಾಯ್ ಅನ್ನು ನೋಡಿ, ಈ ಜಿಂಜರ್ ಬ್ರೆಡ್ ಬಾಯ್ ನನಗೆ ಒಳ್ಳೆ ಊಟ ಆಗುತ್ತೆ, ನರಿಯು ಅಂದುಕೊಂಡನು. ಹೇ ಹುಡುಗ, ನಿಂತ್ಕೋ, ನಿನ್ ಜೊತೆ ಮಾತಾಡ್ಬೇಕು ನಾನು. ಆದರೆ ಜಿಂಜರ್ ಬ್ರೆಡ್ ಬಾಯಿಗೆ ಗುಳ್ಳ ನರಿಯ ಮೋಸದ ಬಗ್ಗೆ ಗೊತ್ತಿತ್ತು. ಆದ್ದರಿಂದ ಅವನು ನಿಂತುಕೊಳ್ಳಲಾರದೆ ಓಡುತ್ತಲೇ ಇದ್ದನು. ನರಿ ಕೂಡ ತುಂಬಾ ವೇಗವಾಗಿ ಓಡತೊಡಗಿತು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಅದನ್ನು ಗಮನಿಸದೆ ಹಾಡನ್ನು ಹಾಡುತ್ತಾ ಓಡಿದನು. ಅವನು ನರಿಗಿಂತಲೂ ತುಂಬಾ ವೇಗವಾಗಿ ಓಡಲು ತೊಡಗಿದನು. ಆದರೂ ಕೂಡ ನರಿಯು ಬಿಡಲಾರದೆ ಬಾಯಲ್ಲಿ ನೀರನ್ನು ಸೋರಿಸುತ್ತಾ ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡಿದನು. ಹೇಗಾದರೂ ಮಾಡಿ ಜಿಂಜರ್ ಬ್ರೆಡ್ ಬಾಯನ್ನು ಹಿಡಿದು ತಿನ್ನಲು ನಿಶ್ಚಯಿಸಿಕೊಂಡಿತು. ಹತ್ತಿರ ಇರುವ ನದಿ ದಂಡೆಗೆ ತಲುಪಿದನು. ಅವನಿಗೆ ಈಜು ಬರುವುದಿಲ್ಲ. ನೀರಿನಲ್ಲಿ ಬಿದ್ದರೆ ಅವನು ಕರಗಿ ಸಾಯುತ್ತೇನೆ ಎಂದು ಯೋಚಿಸಿದ. ತನ್ನಲ್ಲಿ ತಾನೇ ಆಲೋಚಿಸುತ್ತಾ ನದಿ ದಂಡೆಯ ಮೇಲೆ ಇರುವ ಬಂಡೆಯ ಮೇಲೆ ನಿಂತುಕೊಂಡಿದ್ದಾನೆ. ಆವಾಗಲೇ ನರಿ ಕೂಡ ನದಿ ದಂಡೆಗೆ ಬರುತ್ತದೆ. ಈ ಸಮಯವನ್ನು ಉಪಯೋಗಿಸಿಕೊಳ್ಳಬೇಕೆಂದು ನರಿ ಜಿಂಜರ್ ಬ್ರೆಡ್ ಬಾಯ್ ಹತ್ತಿರ ಹೋಗಿ ಹೀಗೆ ಹೇಳುತ್ತದೆ. ಚಿಂತಿಸಬೇಡ, ನಾನು ನಿನ್ನನ್ನು ಈ ನದಿಯನ್ನು ದಾಟಿಸುತ್ತೇನೆ. ನನ್ನ ಬಾಲ ಮೇಲೆ ಕುಳಿತುಕೋ, ನನಗೆ ಈಜು ಬರುತ್ತದೆ ಎಂದು ಜಿಂಜರ್ ಬ್ರೆಡ್ ಬಾಯ್ಗೆ ಅಮಾಯಕತೆಯಿಂದ ಹೇಳುತ್ತದೆ. ಜಿಂಜರ್ ಬ್ರೆಡ್ ಬಾಯ್ ಈವಾಗ ಕಪಟ ನರಿ ಹೇಳಿದ ಮಾತನ್ನು ನಂಬಿ ಎಗಿರಿ ಬಾಲದ ಮೇಲೆ ಕುಳಿತುಕೊಳ್ಳುತ್ತಾನೆ. ನದಿ ಮಧ್ಯದಲ್ಲಿ ನರಿ ಹೇಳುತ್ತದೆ,
ನಾನು ಬಾಲದ ಮೇಲೆ ನಿನ್ನ ಭಾರವನ್ನು ತಾಳಲಾರೆ. ನನ್ನ ಬೆನ್ನು ಮೇಲೆ ಕೂತಿಕೊಂಡರೆ ನೀನು ಸುರಕ್ಷಿತವಾಗಿರುತ್ತೀಯ. ಜಿಂಜರ್ ಬ್ರೆಡ್ ಬಾಯ್ಗೆ ನರಿ ಹೇಳಿದ ಮಾತು ಕೇಳುವುದು ಬಿಟ್ಟರೆ ಬೇರೆ ದಾರಿ ಇರುವಲ್ಲಿಲ್ಲ. ನರಿ ಹೇಳಿದ ಹಾಗೆ ಮಾಡುತ್ತಾನೆ. ನರಿ ಏನೋ ಮೋಸ ಮಾಡುವ ಆಲೋಚನೆ ಇದೆ ಎಂದು ಅವನಿಗೆ ಗೊತ್ತಾಗುತ್ತದೆ. ನರಿಗೆ ಅನುಮಾನ ಬರಲಾರದೆ ಹಾಗೆ ಎಚ್ಚರಿಕೆ ವಹಿಸುತ್ತಾನೆ. ನೀನು ನನ್ನ ಬೆನ್ ಮೇಲೆ ಕೂಡ ಭಾರವಾಗಿದ್ದೀಯ ಎಂದು ಸ್ವಲ್ಪ ದೂರ ಹೋದ ಮೇಲೆ ಹೇಳುತ್ತದೆ. ನೀನು ನನ್ನ ತಲೆ ಮೇಲೆ ಕೂತ್ಕೋಬಹುದಲ್ಲ. ಸರಿ, ನೀನು ಹೇಗೆ ಹೇಳಿದರೆ ಹಾಗೆ ಎಂದು ಜಿಂಜರ್ ಬ್ರೆಡ್ ಬಾಯ್ ಎಚ್ಚರಿಕೆಯಿಂದ ತಲೆ ಮೇಲೆ ಸರಿಯಿತು. ಸ್ವಲ್ಪ ಸಮಯದ ನಂತರ ನರಿ ಹೀಗೆ ಹೇಳಿತು. ನಿನ್ನನ್ನು ನನ್ನ ಮೂಗಿನ ಮೇಲೆ ಕರೆದುಕೊಂಡು ಹೋಗುವುದು ತುಂಬಾ ಸುಲಭ. ಬೇಗನೆ ನಾವು ನದಿಯ ದಂಡಕ್ಕೆ ಸೇರುತ್ತೇವೆ. ನೀನು ಆವಾಗ ಎಲ್ಲಿ ಬೇಕಾದರೂ ಅಲ್ಲಿ ಹೋಗಬಹುದು. ನರಿಯು ನದಿಯ ದಂಡಗೆ ಸೇರಿದ ತಕ್ಷಣ ಜಿಂಜರ್ ಬ್ರೆಡ್ ಬಾಯನ್ನು ಮೇಲಕ್ಕೆ ಎಗರಿಸಿ ಕಣ್ಣು ಮುಚ್ಚಿ ಬಾಯಿ ತೆಗೆದು ತಿನ್ನಲು ಕಾಯುತ್ತಿತ್ತು. ಆದರೆ ಏನೂ ಕೆಳಗಡೆ ಬರಲಿಲ್ಲ. ಕಣ್ಣು ತೆಗೆದು ನೋಡಲು ಜಿಂಜರ್ ಬ್ರೆಡ್ ಬಾಯ್ ಗಿಡದ ಬೊಮ್ಮೆಯನ್ನು ಹಿಡಿದುಕೊಂಡು ನರಿಗೆ ಹೀಗೆ ಹೇಳುತ್ತಾನೆ. ಮತ್ತೊಂದು ಸಾರಿ ಪ್ರಯತ್ನ ಮಾಡು ಕಪಟ ನರಿಯೇ, ಈವಾಗ ಈ ಧೂಳನ್ನು ತಿನ್ನು. ಹಾ 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 ಹಾ.